ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ನ್ಯೂ ಪರ್ಚು ಕೋಲೋರ್ ಅವರ ಒಂದು ನ್ಯೂ ಜಾನಪದ ಒಂದು ಲವ್ ಸ್ಟೇಟಸ್ ಲಿರಿಕ್ಸ್ ವಿಡಿಯೋವನ್ನು ತುಂಬ ಸರಳವಾಗಿ ಆ ಲೈಟ್ ಮಿಷಿನ್ ಅಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತೇಳಿ ಇವತ್ತು ನನ್ನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಣ ಬೆಲ್ ಆಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇವತ್ತಿನ ವೀಡಿಯೋ ಇಷ್ಟ ಇದ್ರೆ ಒಂದು ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ ನೋಡಿ ಈ ಕೂಡಲೇ ಜಾಯ್ನ್ ಆಗಿ ಅಲ್ಲಿ ನಾ ಎಲ್ಲ ಒಂದು ಈ ಒಂದು ವೀಡಿಯೋಗೆ ಯೂಸ್ ಮಾಡುವಂಥ ಎಲ್ಲ ಮೆಟೀರಿಯಲ್ಸ್ ಅಪ್ಲೋಡ್ ಮಾಡಿದ್ರೆ ಫ್ರೆಂಡ್ಸ್ ಡೌನ್ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟು ಲಿರಿಕ್ಸ್ ವಿಡಿಯೋವನ್ನು ಈಜಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಸ್ಟಾರ್ಟಿಂಗ್ ಇಂದ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಲಿರಿಕ್ಸ್ ವಿಡಿಯೋವನ್ನು ಯಾವ ರೀತಿ ಕ್ರಿಯೇಟ್ ಹೇಳಿ ತಿಳಿದುಕೊಳ್ಳೋಣ ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ನಲ್ಲಿರುವ ಅಲರ್ಟ್ ಮೆಷಿನ್ ಆಪ್ ಓಪನ್ ಮಾಡ್ಕೊಳ್ಳಿ ಓಪನ್ ಮೇಲೆ ಇಲ್ಲಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕ್ಲಿಕ್ ಮೇಲೆ ಈ ಮೂರು ಪ್ರೊಜೆಕ್ಟ್ ಫ್ರೆಂಡ್ಸ್ ನಾನು ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಅಲ್ಲಿಂದ ನೀವು ಅಲರ್ಟ್ ಗೆ ಶೇವ್ ಮಾಡ್ಕೊಳ್ಬೇಕಾಗಿ ಶೇವ್ ಮಾಡ್ಕೊಳ್ಳಿ ಶೇವ್ ಮಾಡ್ಕೊಂಡ್ ಮೇಲೆ ಈ ರೀತಿ ಸಾಂಗ್ ಬುಕ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ ಮೇಲೆ ನೆಕ್ಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬನ್ನಿ ಸ್ಟಾರ್ಟಿಂಗ್ ಅಲ್ಲಿ ಬಂದು ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಮೀಡಿಯಾದಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮೀಡಿಯಾದಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಒಂದು ಇಮೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಒಂದು ಇಮೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಇಮೇಜ್ ಅನ್ನು ಈ ಒಂದು ಇಮೇಜ್ ಅನ್ನು ಲಾಸ್ಟ್ ಈ ರೀತಿ ಒಂದು ಎಂಡವರೆಗೆ ಈ ರೀತಿ ಮೂವ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಲಾಸ್ಟ್ ಎಂಡ್ ಓರ್ಗೆ ಇಮೇಜ್ ಅನ್ನು ಮೂವ್ ಮಾಡ್ಕೊಳ್ಳಿ ಈ ರೀತಿ ಮೂವ್ ಮಾಡ್ಕೊಂಡು ಲಾಸ್ಟ್ ಬುಕ್ ಮಾರ್ಕ್ ಸ್ಟಾಪ್ ಕೊಟ್ಟು ಇಮೇಜ್ ಅನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಂಡ್ ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಬನ್ನಿ ಸ್ಟಾರ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ನೀವು ಇಲ್ಲಿ ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ಆಲ್ ಟೆಕ್ಟ್ ನ ಒಂದು ಪ್ರೊಜೆಕ್ಟ್ ಓಪನ್ ಮಾಡ್ಕೊಳ್ಬೇಕೈತೆ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ ಮೇಲೆ ಲೆಫ್ಟ್ ಸೈಡ್ ಅಲ್ಲಿ ಎಲ್ಲ ಟೆಕ್ಟ್ ಈ ರೀತಿ ನೀಟಾಗಿ ಕಾಪಿ ಮಾಡ್ಕೊಳ್ಬೇಕು ನೀಟಾಗಿ ಕಾಪಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಅನ್ನು ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಈ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಕಾಪಿ ಲೇಯರ್ ಅಂತ ನೋಡಿ ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಎಲ್ಲಾ ಟೆಕ್ಸ್ಟ್ ಕಾಪಿ ಆಗುತ್ತೆ ನೆಕ್ಸ್ಟ್ ಈ ರೀತಿ ಕಾಪಿ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಮಾಡ್ತಾರೋ ಅಂತ ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡೆ ಇಲ್ಲಿ ನೆಕ್ಸ್ಟ್ ಬೂಕ್ಮಾರ್ಕ್ ಇಷ್ಟಾಪ್ ಕೊಡಿ ನೆಕ್ಸ್ಟ್ 0.02 ಮಿಲಿಮೀಟರ್ ಗೆ ಸ್ಟಾಪ್ ಕೊಡಿ ಸ್ಟಾಪ್ ಕೊಟ್ಟ ಮೇಲೆ ನೆಕ್ಸ್ಟ್ सेम ನೀವೆನ ಸ್ಟಾರ್ಟಿಂಗ್ ಅಲ್ಲಿ ಏನು ಕಾಪಿ ಮಾಡ್ಕೊಂಡ್ರಲ್ಲ ಮತ್ತೆ ಈ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಪೇಸ್ಟ್ ಲೇಯರ್ ಅಂತ ಇದೆ ಫ್ರೆಂಡ್ಸ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ಮೇಲೆ ಆಟೋಮ್ಯಾಟಿಕ್ ಆಗಿ ಎಲ್ಲಾ ಟೆಕ್ಸ್ಟ್ ಇಲ್ಲಿ ಪೇಸ್ಟ್ ಆಗುತ್ತೆ ಈ ರೀತಿ ಪೇಸ್ಟ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಕೆಳಗಡೆ ಎಡಿಟ್ ಟೆಕ್ಸ್ಟ್ ಅಂತ ಇದೆ ಫ್ರೆಂಡ್ಸ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ರೋಬರ್ಟ್ ರೂಲರ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ ಮೇಲೆ ಈ ರೀತಿ ನೀವು ಕನ್ನಡ ಪಾಯಿಂಟ್ಸ್ ಅನ್ನು ಆಡ್ ಮಾಡ್ಕೊಳ್ಬೇಕಾಗುತ್ತೆ ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಲರ್ಟ್ ಮೆಷೀನ್ ಗೆ ಕನ್ನಡ ಪಾರ್ಟ್ಸ್ ಅನ್ನು ಯಾವ ರೀತಿ ಆ್ಯಡ್ ಮಾಡ್ಕೊಳ್ಳೋದು ಅಂತೇಳಿ ಆಲ್ರೆಡಿ ವಿಡಿಯೋ ಮಾಡಿದ್ರೆ ಫ್ರೆಂಡ್ಸ್ ಆ ಒಂದು ವೀಡಿಯೋ ನೋಡ್ಕೊಂಡ್ಬಿಟ್ಟು ಕನ್ನಡ ಪಾರ್ಟ್ಸ್ ಅನ್ನು ಆಡ್ ಮಾಡ್ಕೊಳ್ಳಿ ಕನ್ನಡ ಪಾರ್ಟ್ಸ್ ಅನ್ನು ಆಡ್ ಮೇಲೆ ಇಲ್ಲಿ ವ್ಯೂ ಆಲ್ ಪಾಯಿಂಟ್ಸ್ ಅಂತ ನೋಡಿ ಫ್ರೆಂಡ್ಸ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಇಲ್ಲಿ ಕನ್ನಡ ಪಾಯಿಂಟ್ಸ್ ಬಂದಿರುತ್ತೆ ನೆಕ್ಸ್ಟ್ ನಿಮ್ಗೆ ಯಾವ ಒಂದು ಕನ್ನಡ ಪಾಯಿಂಟ್ ಬೇಕು ನೋಡಿ ಆ ಒಂದು ಕನ್ನಡ ಪಾಯಿಂಟ್ ಅನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಟ್ಕೊಳ್ಳಿ ಓಕೆ ಕೊಡ್ಕೊಂಡು ನೆಕ್ಸ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಕನ್ನಡ ಪಾಯಿಂಟ್ ಅನ್ನು ನೀಟಾಗಿ ಎಲ್ಲ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀಟಾಗಿ ಪರ್ಫೆಕ್ಟ್ ಆಗಿ ಎಲ್ಲ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕನ್ನಡ ಪಾಯಿಂಟ್ ಅನ್ನು ಚೇಂಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೇಮ್ ಒಂದು ಏನು ಒಂದು ಪಾಯಿಂಟ್ ಏನು ಚೇಂಜ್ ಮಾಡ್ಕೊತಿರ್ಲಾ ಅದೇ ರೀತಿ ಎಲ್ಲಾ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ఇలా రోబెట్ రెగ్యులర్ మే క్లిక్ కన్నడ పీతి చేంజ్ మే నెక్స్ట్ టెక్స్ట్ మేము క్లిక్ మొదలత అదే తరవదే టెన్షన్ ఇలా ఈ కన్నడ పార్ట్ అేంజ్ ఇదే రీతి నీట్ ఆగి పంట చేంజ్ ఈ రీతి నీట కన్నడ పార్ట్ అన్న చేంజ్ చేంజ్ ఈ రీతి కన్నడ పార్ట్ అన్న చేంజ్ మేము చెక్ బారిక్స్ అండి ಯಾವ ತರ ಬೇಕು ಆ ತರ ನೀಟಾಗಿ ಸೆಂಟ್ರಲ್ಲಿ ಕೂಡಿಸಿಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಾನು ನೀಟಾಗಿ ಕೂಡಿಕೊಳ್ತಾ ಇದೀನಿ ಅಲ್ಲ ಲಿರಿಕ್ಸ್ ಅನ್ನು ರೀತಿ ಲಿರಿಕ್ಸ್ ಅನ್ನು ನೀಟಾಗಿ ಸೆಂಟ್ರಲ್ಲಿ ಕೂಡಿಸ್ಕೊಳ್ಳಿ ಮತ್ತೆ ಪ್ಲೇ ಮಾಡ್ಕೊಂಡ್ಬಿಟ್ಟು ನೋಡ್ಕೊಳ್ಳಿ ಲಿರಿಕ್ಸ್ ಯಾವ ತರ ನೀಟಾಗಿ ಕುಂತಿದ ಚೆಕ್ ಮಾಡ್ಕೊಳ್ಳಿ ಹಾಗೆ ಲಿರಿಕ್ಸ್ ಅನ್ನ ಸೆಂಟ್ರಲ್ಲಿ ನೀಟಾಗಿ ಕೂಡಿಸ್ಕೊಳ್ಳಿ ಹಾಗೆ ನೆಕ್ಸ್ಟ್ ಸ್ವಲ್ಪ ಮೂವ್ ಮಾಡ್ಕೊಳ್ಳಿ ಮೂವ್ ಮಾಡ್ಕೊಂಡು ಲಿರಿಕ್ಸ್ ಅನ್ನು ಸೆಂಟ್ರಲ್ಲಿ ಕೂಡಿಸ್ಕೊಳ್ಳಿ ಕೂಡಿಸ್ಕೊಂಡ್ ಮೇಲೆ ಮತ್ತೆ ನೆಕ್ಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದು ಬ್ಯಾಕ್ ಬನ್ನಿ ಬ್ಯಾಕ್ ಬಂದ್ಬಿಟ್ಟು ಟೆಕ್ಸ್ಟ್ ಎಫೆಕ್ಟ್ ನ ಒಂದು ಪ್ರೊಜೆಕ್ಟ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ್ ಮೇಲೆ ನೆಕ್ಸ್ಟ್ ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಪಿ ಎಫೆಕ್ಟ್ ಅಂತ ಕೊಟ್ಟರೆ ಈ ಒಂದು ಟೆಕ್ಸ್ಟ್ ನ ಎಫೆಕ್ಟ್ ಕಾಪಿ ಆಗುತ್ತೆ ನೆಕ್ಸ್ಟ್ ಮಾಡ್ತಾ ಇರುವಂತಹ ಪ್ರಾಜೆಕ್ಟ್ ಈ ರೀತಿ ಓಪನ್ ಮಾಡ್ಕೊಳ್ಳಿ ಓಕೆ ಈ ರೀತಿಯಾಗಿ ಓಪನ್ ಮಾಡ್ಕೊಂಡ್ ಮೇಲೆ ನೆಕ್ಸ್ಟ್ ಇಲ್ಲಿ ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಅಂತ ಕೊಟ್ಟರೆ ಈ ಒಂದು ಟೆಕ್ಸ್ಟ್ ಗೆ ಈ ರೀತಿ ಎಫೆಕ್ಟ್ ನೀಟಾಗಿ ಪೇಸ್ಟ್ ಆಗುತ್ತೆ ಹಾಗೆ ನೆಕ್ಸ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇಮ್ ಏನ್ ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಏನು ಎಫೆಕ್ಟ್ ಪೇಸ್ಟ್ ಮಾಡ್ಕೊಂಡ್ರಲ್ಲ ಅದೇ ರೀತಿ ನೀವು ಮತ್ತೆ ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಅಂತ ಕೊಡಿ ಅದೇ ನೀವು ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಒಂದೇ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೊಂಡ್ಬಿಟ್ಟು ಯಾವ ತರ ಪೇಸ್ಟ್ ಮಾಡ್ಕೊಂಡ್ರಲ್ಲ ಅದೇ ರೀತಿ ಎಲ್ಲ ಟೆಕ್ಸ್ಟ್ ಗೆ ಸೇಮ್ ಆಗಿ ಇಲ್ಲಿ ಎಫೆಕ್ಟ್ ಅನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಈ ರೀತಿಯಾಗಿ ಎಲ್ಲಾ ಟೆಕ್ಸ್ಟ್ ಗೆ ಎಫೆಕ್ಟ್ ಅನ್ನು ಪೇಸ್ಟ್ ಮಾಡ್ಕೊಳ್ಳಿ ಈ ಒಂದು ಎಫೆಕ್ಟ್ ನ ಒಂದು ಪ್ರೊಜೆಕ್ಟ್ ನ ಒಂದು ಪ್ರಿನ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಫ್ರೆಂಡ್ಸ್ ಅಲ್ಲಿಂದ ನೀವು ಅಲರ್ಟ್ ಮಿಷನ್ ಗೆ ಸೇವ್ ಮಾಡ್ಕೊಳ್ಳಿ ಪ್ರೊಜೆಕ್ಟ್ ಅನ್ನು ಅಲರ್ಟ್ ಗೆ ಯಾವ ರೀತಿ ಸೇವ್ ಹೇಳಿ ಆಲ್ರೆಡಿ ವಿಡಿಯೋ ಕೂಡ ಮಾಡಿದ್ರೆ ಆ ಒಂದು ವಿಡಿಯೋ ನೋಡ್ಕೊಂಡ್ಬಿಟ್ಟು ಸೇವ್ ಮಾಡ್ಕೊಳ್ಳಿ ಪ್ರಿಂಟ್ ಶರ್ಟ್ ನಿಮ್ಮ ಒಂದು ಅಲರ್ಟ್ ಗೆ ಸೇವ್ ಆಗಲಿಲ್ಲ ಅಂದ್ರೆ ನೀವು ಫೇಸ್ಬುಕ್ ಇಂದ ಅಲರ್ಟ್ ಮಿಷನ್ ಗೆ ಲಾಗಿನ್ ಮಾಡ್ಕೊಳ್ಳಿ ಲಾಗಿನ್ ಮಾಡ್ಕೊಂಡ್ರೆ ಮಾತ್ರ ಎರಡು ಪ್ರಿಂಟ್ ಶರ್ಟ್ ನಿಮ್ಮ ಒಂದು ಅಲರ್ಟ್ ಮಿಷನ್ ಅಲ್ಲಿ ಓಪನ್ ಆಗುತ್ತೆ ಫ್ರೆಂಡ್ಸ್ ಓಕೆ ಈ ರೀತಿ ಟೆಕ್ಸ್ಟ್ ಗೆ ಎಫೆಕ್ಟ್ ಆಡ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಮೀಡಿಯಾದಲ್ಲಿ ಹೋಗ್ಬಿಟ್ಟು ಒಂದು ಪಿ ಎನ್ ಜಿ ಇಮೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಆರ್ಟ್ ಆರ್ಟ್ ಪಿ ಎನ್ ಜಿ ಇಮೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇದನ್ನ ಸ್ವಲ್ಪ ಜೂಮ್ ಕಡಿಮೆ ಮಾಡ್ಕೊಳ್ಳಿ ಜೂಮ್ ಕಡಿಮೆ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ ತರ ಬೇಕು ನೋಡಿ ಆ ತರ ನೀಟಾಗಿ ಕೊಡಿಸ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈರ್ತಿ ಸ್ವಲ್ಪ ಈ ಒಂದು ಆರ್ಟ್ ಪಿ ಎನ್ ಜಿ ಇಮೇಜನ್ನು ಇರ್ತಿ ಕ್ರಾಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಜೂಮ್ ಮಾಡ್ಕೊಂಡು ನಿಮ್ಗೆ ಯಾವ ಥರ ಬೇಕು ನೋಡಿ ಆ ತರ ನೀಟಾಗಿ ಕೂಡಿಸ್ಕೊಳ್ಳಿ ಪಿ ಎನ್ ಜಿ ಇಮೇಜ್ ಲಾಸ್ಟ್ ಎಂಡ್ ಅವರಿಗೆ ಲಾಸ್ಟ್ ಬುಕ್ ಮಾರ್ಕ್ವರೆಗೆ ಇರ್ತಿ ಸರಿಸ್ಕೊಂಡ್ಬಿಟ್ಟು ಪಿ ಎನ್ ಜಿ ಇಮೇಜ್ ಅನ್ನು ಕಟ್ ಮಾಡ್ಕೊಳ್ಳಿ ಓಕೆ ಇರ್ತಿ ಕಟ್ ಮಾಡ್ಕೊಂಡ್ಮೇಲೆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಒಂದು ನೇಮ್ ಬೇಕು ಆ ನೇಮ್ ಅನ್ನು ಈ ಒಂದು ಆರ್ಟ್ ಪಿ ಎನ್ ಜಿ ಇಮೇಜ್ ಮೇಲೆ ನೀವು ಟೈಪಿಂಗ್ ಮಾಡ್ಕೊಳ್ಬೋದು ನಾ ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಈ ರೀತಿ ನಾನು ಟೈಪಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಕ್ಯಾಪಿಟಲ್ ಬೇಕು ಸ್ಮಾಲ್ ಅಂತ ಅಂತೇಳಿ ಟೈಪಿಂಗ್ ಮಾಡ್ಕೊಳ್ಳಿ ನಾ ಈ ರೀತಿ ಟೈಪಿಂಗ್ ಮಾಡ್ಕೊಂಡು ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೊಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಈ ರೀತಿ ಇವು ಅಂತೇಳಿ ಬರ್ಕೊಳ್ತಾ ಇದ್ದೀನಿ ಈ ಥರ ಟೈಪಿಂಗ್ ಮಾಡ್ಕೊಳ್ಳಿ ಟೈಪಿಂಗ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ ಈ ರೀತಿ ಓಕೆ ಕೊಟ್ಕೊಳ್ಳಿ ಮತ್ತೆ ಇಲ್ಲಿ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಲುಗಡೆ ಮತ್ತು ಆಮೇಲೆ ರೋಬರ್ಟ್ ರೈಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪಾರ್ಟ್ ಚೇಂಜ್ ಮಾಡ್ಕೊಳ್ಳಿ ಓಕೆ ಈ ರೀತಿ ಸೆಲೆಕ್ಟ್ ಮೇಲೆ ಇದನ್ನು ಮೂವಿ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎರಡನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸೇಮ್ ಮತ್ತೆ ಪಿ ಎನ್ ಇಮೇಜ್ ಅನ್ನು ಯಾವ ತರ ಕೂಡ ಪಿ ಎನ್ ಜಿ ಇಮೇಜ್ ಅನ್ನು ಅದೇ ರೀತಿ ಸೇಮ್ ಆಗಿ ಇರ್ತಿ ಸೆಂಟರ್ ಅಲ್ಲಿ ನೀಟಾಗಿ ಕೂಡಿಸ್ಕೊಳ್ಳಿ ಮತ್ತೆ ಮೂರನೇ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಜೂಮ್ ಮಾಡ್ಕೊಂಡು ನಿಮ್ಗೆ ಯಾವ ತರ ಬೇಕು ನೋಡಿ ಆ ತರ ನೀಟಾಗಿ ಕೂಡಿಸ್ಕೊಳ್ಳಿ ಓಕೆ ರೀತಿ ಕೂಡ ಮೇಲೆ ನೆಕ್ಸ್ಟ್ ಮತ್ತೆ ನಿಮಗೆ ಏನಾರ ಚೇಂಜಸ್ ಮಾಡ್ಕೊಳ್ಬೇಕಂದ್ರೆ ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಒಂದು ಈ ಒಂದು ಟೆಕ್ಸ್ಟ್ ಅನ್ನು ಮುಂದಕ್ಕೆ ಮೂವ್ ಮಾಡ್ ಮೂವ್ ಮಾಡ್ಕೊಳ್ಬಹುದು ನಿಮ್ಗೆ ಯಾವ ತರ ಬೇಕು ನೋಡಿ ಆ ತರ ಮೂವ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಓಕೆ ಈ ರೀತಿ ನೀಟಾಗಿ ಕೂಡಿಸ್ಕೊಳ್ಳಿ ಸ್ವಲ್ಪ ಹಿಂದ್ಗಡೆ ಬೇಕಂದ್ರೆ ಹಿಂದುಗಡೆ ಹಾಕೊಳ್ಬಹುದು ಈ ರೀತಿ ಡಿಲೀಟ್ ಮಾಡ್ಕೊಂಡು ಹಿಂದ್ಗಡೆ ಹಾಕೊಳ್ಳಿ ಓಕೆ ಕೊಟ್ಕೊಳ್ಳಿ ಓಕೆ ಕೊಡ್ಕೊಂಡು ಈ ಒಂದು ಟೆಕ್ಸ್ಟ್ ಅನ್ನು ರೀತಿ ಲಾಸ್ಟ್ ಎಂಡ್ವರೆಗೆ ಮೂವ್ ಮಾಡ್ಕೊಂಡು ಇಲ್ಲಿ ಲಾಸ್ಟ್ ಬುಕ್ ಮಾರ್ಕ್ ಸ್ಟಾಪ್ ಕೊಟ್ಟು ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಒಂದು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬಾರ್ಡರ್ ಆಂಡ್ ಶಾಡು ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಶಾಡು ಕೂಡ ಹಾಕೊಳ್ಬಹುದು ಇದಕ್ಕೆ ನೀವು ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ನಾಡೋ ಹಾಕೊಳ್ಳಿ ನೆಕ್ಸ್ಟ್ ಮೂರನೇ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದನ್ನ ಏನೋ ಮಾಡ್ಕೊಂಡು ಮಾಡಿಕೊಂಡು ಈ ರೀತಿ ಸ್ವಲ್ಪ ಶ್ಯಾ ಆ್ಯಡ್ ಮಾಡ್ಕೊಳ್ಳಿ ಓಕೆ ಈ ರೀತಿ ಆ್ಯಡ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ರಿಟರ್ನ್ ಬ್ಯಾಕ್ ಬರಬೇಕಾಗುತ್ತೆ ನೀವು ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ಸ್ಟಾರ್ಟಿಂಗ್ ಅಲ್ಲಿ ಬಂದು ಪ್ಲಸ್ ಯಾಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೀಡಿಯಾದಲ್ಲಿ ಹೋಗಿ ಮೀಡ್ಯಾದಲ್ಲಿ ಹೋಗಿಬಿಟ್ಟು ಒಂದು ಮ್ಯೂಸಿಕ್ ಬ್ಲಾಕ್ ಸ್ಕ್ರೀನ್ ವೀಡಿಯೋವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಮ್ಯೂಸಿಕ್ ಬ್ಲಾಕ್ ಸ್ಕ್ರೀನ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಬ್ಲೆಂಡಿಂಗ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲ ಲೈಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ಮೇಲೆ ಮತ್ತೆ ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವಿಡಿಯೋವನ್ನು ಪೊಲೀಸ್ ಸ್ಕ್ರೀನ್ ಮಾಡ್ಕೊಳ್ಳಿ ಓಕೆ ಇರ್ತಿ ಪೊಲೀಸ್ ಸ್ಕ್ರೀನ್ ಮಾಡ್ಕೊಂಡ್ ಮೇಲೆ ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಬುಕ್ ಮಾರ್ಕ್ ಸ್ಟಾಪ್ ಇಷ್ಟು ವಿಡಿಯೋವನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ್ಬಿಟ್ಟು ರೀತಿ ಒಂದು ಬ್ಯೂಟಿಫುಲ್ ಪರ್ಸು ಕೋಲರ್ ಅವರೊಂದು ಲವ್ ಸ್ಟೇಟಸ್ ಜಾನಪದ ವಾಟ್ಸ್ಆಪ್ಸೋ ತುಂಬಾ ಈಸಿಯಾಗಿ ನಿಮ್ಮ ಒಂದು ಅಲರ್ಟ್ ಮಿಷನ್ ಆ್ಯಪ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಬಹುದು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ 시간 때문에